खडकलाट येथे 367 लाभार्थ्यांना उज्ज्वला गॅस वितरण, खासदार अण्णासाहेब जोल्ले यांची उपस्थिती, नागरिकांच्यातून समाधान। खासदार अण्णासाहेब जोल्ले आणि मंत्री शशिकला जोल्ले यांच्या विशेष प्रयत्नातून खडकलाट परिसरातील सुमारे 367 लाभार्थ्यांना उज्ज्वला गॅस आणि 5 अपंगांना अपंग मोटरसायकल वितरण करण्यात आले। खासदार अण्णासाहेब जोल्ले यांच्या प्रमुख उपस्थितीत पार पडलेल्या या कार्यक्रमाचे अध्यक्षस्थानी तात्यासाहेब पाटील गाव कामगार पाटील हे होते। प्रारंभी महालक्ष्मी देवीचे दर्शन घेऊन कार्यक्रमाची सुरुवात करण्यात आली। मिथुन आंकली यांनी स्वागत केले। खासदार अण्णासाहेब जोल्ले यांचा खडकलाड ग्रामस्थांच्या वतीने हाल शुगर संचालक व शुगर फेडरेशनचे अध्यक्ष विश्वनाथ कमते यांच्या हस्ते पुष्पहार अर्पण करून सत्कार करण्यात आला, तर उपस्थित मान्यवरांचा गुलाब पुष्प देऊन सत्कार करण्यात आले। यावेळी अण्णासाहेब जोल्ले म्हणाले, पंतप्रधान नरेंद्र मोदींच्या मार्गदर्शनाखाली प्रत्येक घर धूर विरहित राहावे यासाठी प्रत्येकांना मोफत गॅस वाटप करण्यात येत आहे। हे कोणाचेही काढून घेतलेले नाही, तर प्रधानमंत्र्यांच्या सूचनेनुसार देशातील कोट्यवधी श्रीमंत व्यक्तींनी सबसिडी सोडलेली आहे आणि तेच गोरगरिबांना आणि गरजूंना वाटप करण्यात येत आहे। कमर्शियल गॅसचे दर 102 रुपयाने स्वस्त झाले असून लवकरच घरगुती गॅसचेही दर कमी होणार असल्याचे सांगून प्रत्येक शेतकऱ्यांच्या खात्यावर 1 जानेवारी रोजी सुमारे 20,000 कोटी रुपये घातले असून त्याचा सर्वांनी लाभ घ्यावा असे सांगितले। ಅದು ಆನ್ಲೈನ್ ಮ್ಯಾಗ ಫೀಡ್ ಮಾಡ್ತಾರು, ತಮ್ಮದು ಕನೆಕ್ಷನ್ ತಮ್ಮ ಹೆಸರಲ್ಲಿ ಐತಿ ಏನಿಲ್ಲ ಅಷ್ಟು ನೋಡ್ತಾರು, ಇಲ್ಲಾದರೂ ತಿಮ್ಮ ಅಲಾಟ್ಮೆಂಟ್ ಆಗಿ ಇಮಿಡಿಯೇಟ್ ಸ್ಯಾಂಕ್ಷನ್ ಆಗಬೇಕು. ಅದರಲ್ಲಿ ಕೂಡ ಈಗಾಗಲೇ ಹೇಳಿದ್ರು ನೋಡಿರ್ಬೋದು, ಸುಮಾರು 400 ಮೇಲ್ಪಟ್ಟು ಇಲ್ಲಿ ಈ ಭಾಗದಲ್ಲಿ ಈಗಾಗಲೇ ಪ್ರತಿಯೊಬ್ಬರು ಕೂಡ ಆಗಿದ್ದಾವೆ. ಇಂಥ ಒಂದು ಒಳ್ಳೆಯ ಯೋಜನೆ, ಮತ್ತು ಅದು ಕೂಡ ಇವತ್ತು ಮೊನ್ನೆ ನೀವು ನೋಡೋದಾದ್ರೆ ಏನು ಡಿಸೈನ್ ಮತ್ತು ಪೆಟ್ರೋಲ್ ದರ ಕಮ್ಮಿ ಆಯಿತು, ಅದೇ ಪ್ರಕಾರ ಗ್ಯಾಸ್ ಕೂಡ 102 ರೂಪಾಯಿ ಕಮ್ಮಿ ಆಗಿದೆ, ನಿಮಗೂ ಕೂಡ ಕಮ್ಮಿ ಆಗ್ಬೋದು ಅಂತ ಸರ್. ಅಂದ್ರೆ ಈ ಪ್ರಕಾರ ಒಳ್ಳೆ ರೀತಿಯಿಂದ ಒಂದು ಸರ್ಕಾರದಿಂದ ಸೌಲಭ್ಯಗಳು, ಅದರಲ್ಲಿ ಕೂಡ ಇವತ್ತು 2 ವರ್ಷದಿಂದ ನಾವು ನೋಡಿರ್ಬೋದು ಕೋವಿಡ್ ಬರೋದ್ರಿಂದ ಅಥವಾ ಈ ವ್ಯಾಕ್ಸಿನೇಷನ್ ಕೂಡ ನಾವು ಸ್ವಂತ ಹಾಕೋಕ್ ಹೋದ್ರೆ 800-900 ಒಂದು ಡೋಸ್ ಬೀಳ್ತಿದ್ದ, ಆದ್ರೆ 2 ಡೋಸ್ಗಳನ್ನ ಸರ್ಕಾರದಿಂದ ಪುಕ್ಕಟ್ಟೆ ಹಾಕಿ ಕೊಡ್ತಾರೆ. ಸುಮಾರು ದೇಶದಾದಂತ 100 ಕೋಟಿ ಅಷ್ಟು ಈಗಾಗಲೇ ವ್ಯಾಕ್ಸಿನ್ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಎಲ್ಲಾ ತಾಲೂಕುಗಳನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 85-100% ಈಗಾಗಲೇ ವ್ಯಾಕ್ಸಿನ್ ಕೂಡ ಆಗ್ಯದ, ಮತ್ತೆ ಇವತ್ತಿನಿಂದ 15-18 ವರ್ಷದ ಮಕ್ಕಳು ಕೂಡ ವ್ಯಾಕ್ಸಿನ್ ಈಗಾಗಲೇ ಪ್ರಾರಂಭ ಆಗಿದೆ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು 15-18 ಲಕ್ಷ ಕೊಡುವಂತ ಯೋಜನೆಗಳು ಕೂಡ ಹೊಸದಾಗಿ ಈಗಾಗಲೇ ನಮ್ಮಲ್ಲಿ ಪ್ರಾರಂಭ ಮಾಡಿದ, ಅದು ಕೂಡ ಈಗಾಗಲೇ ಜಿಡಿಪಿ ಮುಖಾಂತರ ಅರ್ಜಿ ಕೊಟ್ಟದಾಗ ಅದು ಸದ್ಯದಲ್ಲಿ ಪ್ರಾರಂಭ ಆಗ್ತದೆ. ಅದೇ ಪ್ರಕಾರ ಇವತ್ತು 10 ಹಲವಾರು ಯೋಜನೆಗಳು, ಇವತ್ತು ಫ್ಲಡ್ ಬಂದಿದ್ದು ನಿಮಗೇನು ಗೊತ್ತಿಲ್ಲ, ಫ್ಲಡ್ ಅಲ್ಲಿ ಇರೋದ್ರಲ್ಲಿ ಹೊಳಿ ದಂಡೆ ಆಗಿ ನೋಡಿರ್ಬೋದು, ಫ್ಲಡ್ ಬಂದು ನೀರು ಬಂದು ಮುಟ್ಟರೆ 10,000 ಕೊಡುವಂತ ಯೋಜನೆಗಳು ಮಾಡಿದಾರು, ಮಣಿ ಬಿದ್ದರೆ 5 ಲಕ್ಷ ಕೊಡುವಂತ ಯೋಜನೆ. ಅಂದ್ರೆ ಇಂಥದ್ದು ಬಹುತೇಕ ಹಳ್ಳಿ ಮಟ್ಟದಲ್ಲಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಕೂಡ ಇಲ್ಲ, ಎಲ್ಲೂ ಹತ್ತಿರದಲ್ಲಿ ಎಲ್ಲೂ ಇಲ್ಲ, ಮತ್ತೆ ಹಿಂದೆ ಕೂಡ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಸಿಕ್ಕಿಲ್ಲ. ಆ ಪ್ರಕಾರವಾಗಿ ಯೋಜನೆಗಳು ಇವತ್ತು ಅಥವಾ ಎಲ್ಲೇದೋ ರೊಕ್ಕ ಬಂತು ಅಂತ ವಿಚಾರ ಮಾಡಬಹುದು, ಏನೂ ಇಲ್ಲ. ಆ ಸಿಸ್ಟಮ್ ನಲ್ಲಿ ಇರ್ತಕ್ಕಂಥ ಸೋರಿಕೆಯನ್ನು ಬಂದ್ ಮಾಡಿ ಯಾರಿಗೆ ಬೇಡಾಗಿ ತಗೋತೀವೋ 10 ವರ್ಷ ಬಂದ್ ಮಾಡಿ ಬೇಕಾದವ್ರು ಕೊಡುವಂತ ಯೋಜನೆ. ಅಂದ್ರೆ ಈಗಾಗಲೇ ಸಬ್ಸಿಡಿ ನಮಗೆ ನೇರವಾಗಿ ಖಾತೆಗೆ ಜನಧನ ಅಕೌಂಟ್ ಮಾಡಿ ಖಾತೆಗೆ ಜಮಾ ಮಾಡೋ ಮಾಡಿ, ಅವಾಗ ಜಮಾ ಮಾಡೋದು ನಾವು ಮಾಡಿದ ತಕ್ಷಣ ಸುಮಾರು 20 ಕೋಟಿ ಕನೆಕ್ಷನ್ ಇದ್ರೆ 5 ಕೋಟಿ ಅಲ್ಲಿ ಖಾತೆಯಲ್ಲಿ ಸಿಗ್ಲಿಲ್ಲ, ಅವ್ರು ಫಿಕ್ಸೆಡ್ ಹೋಗ್ತಿದ್ಯಲ್ಲ. ಈ ಪ್ರಕಾರವಾಗಿ ಮತ್ತೆ ಯಾರು ಶ್ರೀಮಂತರಿಗೂ ಸಿಗ್ತಿತ್ತು ಅಥವಾ ಕೂಲಿ ಕಾರ್ಮಿಕರಿಗೆ ಸಿಗ್ತಿತ್ತು, ಆದ್ರೆ 15 ಶ್ರೀಮಂತರು ಸಿಗ್ತಿತ್ತು ಕಸ್ಕೊಳ್ಳಿಲ್ಲ. ಅವರು ಒಂದು ವಿನಂತಿ ಮಾಡಿ ಯಾರ್ಯಾರಿಗೆ ಬೇಡ ಇತ್ತು ಅವ್ರು ಬಿಟ್ಟು ಬಿಡ್ರಂದ್ರು, ಹಿಂಗಾಗಿ ಒಂದು ಸುಮಾರು ದೇಶದಾದಂಥ 3 ಕೋಟಿ ಜನ ಅದನ್ನು ಬಿಟ್ಟು ಬಿಡಿ, ಅವೆಲ್ಲ ಉಳಿದಿದ್ದಿಲ್ಲ. ನಿಮಗೆ ಬೇಕಾದವ್ರು ಯಾರು ಇದೆ, ಯಾರಾದ್ರೂ ನಿಮ್ಮವ್ರಿಗೆ ಕನೆಕ್ಷನ್ ಸಿಕ್ಕಿಲ್ಲ, ಯಾರಾದ್ರೂ ಫಲಾನುಭವಿಗಳು 10,000 ಕೊಡುವಂತ ಯೋಜನೆ, ಈ ಒಂದು ಒಳ್ಳೆಯ ರೀತಿಯಿಂದ ಈ ಪ್ರಕಾರ ಮಾಡ್ತಾ ಇನ್ನೂ ಕೂಡ ಕಡಕಲಾಡ್ ಗ್ರಾಮದಲ್ಲಿ ಯಾರ್ಯಾರು ಸಿಕ್ಕಿರೋರು ನೋಡಿ ಇನ್ನೂ ಕೂಡ ಬಹುತೇಕ ಕರಿಗಾರವರು ಇವತ್ತು ಸುತ್ತಮುತ್ತ ಹಳ್ಳಿಯಲ್ಲಿ ಕೊಡ್ತಾರೆ, ಇಲ್ಲೂ ಕೂಡ ಹೆಚ್ಚಿನ ಕೊಡ್ತಾರೆ ಅಂತೀನಿ. ಬಹುತೇಕ ಕಡಕಲಾಡಿಗೆ ಹೆಚ್ಚು ಕೊಟ್ಟಿರ್ಬೋದು ಅವ್ರದ ಊರನ್ನ. ಗ್ರಾಮ ಪಂಚಾಯತ್ ಸದಸ್ಯ ಉಮೇಶ ಘಾಟಗೆ ಮನಾಲೆ, ಜ್ಯಾ ವಿಭಾಗದ ಭಾಜಪಚೆ ಆಮದಾರ ನಾಹಿ ತ್ಯಾ ಭಾಗದ ಪ್ರತ್ಯೇಕ 8 ದಿವಸಾಲಾ ಆಪಣ ಭೇಟ ದೇವುನ್ ಕಾರ್ಯಕರ್ತ್ಯಾಂಚಿ ಭೇಟ ಘ್ಯಾವೆ ಅಸೆ ಸಾಂಗಿತ್ಲೆ. तर तात्यासाहेब पाटील यांनी खडकलाट येथील प्राथमिक आरोग्य केंद्र सुसज्जित आणि आधुनिक करण्यासाठी
खासदारांनी लक्ष द्यावे असे सांगितले. उपस्थित मान्यवरांच्या हस्ते लाभार्थ्यांना गॅस वितरण करण्यात आले. यावेळी माजी तालुका पंचायत अध्यक्ष विलास माळगे, ग्रामपंचायत सदस्य राजू नाईक, रमेश कूट, संदीप झिपरे, राजू झिपरे, सुनील पाटील, शंकर आवडखान, चन्ना पथरकर, काशीनाथ कमते, डॉक्टर के एच दिवान, मारुती धुमाळ, केदारी कावडकर, मधुकर नाईक, सुधाकर वाघाई, सुधाकर हेगडे, हाल शुगर संचालक समित सासने, प्रकाश शिंगे, प्रकाश मगदूम धुळगनवाडी, खडकलाडचे PSI लक्ष्मणप्पा आरी, काशीनाथ संकाजी, मधुकर वराळे यांच्यासह लाभार्थी नागरिक व ग्रामस्थ मोठ्या संख्येने उपस्थित होते. मिथुन अंकली यांनी सूत्रसंचालन करून आभार मानले.